ನಮಸ್ತೆ ಗೆಳೆಯರೆ ಬನ್ನಿ ಇಷ್ಟು ದಿನ ನೀವು ಸೀತಾಫಲ 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 ಏನಿದು ಅವರ ಹತ್ರ ಸೀತಾಫಲ ಸೀತಾಫಲ ಅಂತಾರೆ ರಾಮಫಲ ಇದೆ ಅಂತಾರೆ ರಾಮಫಲ ನಾವು ನೋಡಿಲ್ಲ ತೋರಿಸಿಲ್ಲ ಅಂತೆಲ್ಲ ಮಾತಾಡಿದವರು ಇದ್ದಾರೆ ಕಮೆಂಟ್ಸ್ ಅಲ್ಲಿ ಬನ್ನಿ ಇದೆ ರಾಮಫಲ ನೋಡು ಗಂಡು ಅಂದ್ರೆ ರಾಮ ಹೆಣ್ಣು ಅಂದ್ರೆ ಸೀತೆ ಸೀತಾಫಲದಲ್ಲಿ ಎಲ್ಲ ಭಾಗಗಳು ಉಬ್ಬು ಬಂದಿರುತ್ತೆ ರಾಮಫಲದಲ್ಲಿ ಸಮವಾಗಿರುತ್ತೆ ನೋಡೋದು ಗಂಡು ಫಲ ಅದು ಇದನ್ನ ತಿಂದ್ರೆ ಮಾರ್ಸ್ ಮಂಗಳ ಮಾರ್ಷಲ್ ವೀರತ್ವ ಶೂರತ್ವ ಬರುತ್ತೆ ಮತ್ತೆ ಇದನ್ನ ತಿಂದ್ರೆ ಪುರುಷತ್ವ ಬರುತ್ತೆ ಇದು ಇದು ರಾಮ ಹರಡಿದ ಬೀಜಗಳಿಂದ ಆಗಿದ್ದು ಸೀತೆಯ ಸಹವಾಸದಲ್ಲಿ ರಾಮ ಕೂಡ ಅಗ್ರಿಕಲ್ಚರ್ ಕಲಿತು ಬಿಡ್ತಾನೆ ರಾಮ ಕೂಡ ಸೀತೆಯ ಆ ಸೀತೆಯ ಫೀಲಿಂಗ್ ಆಗಿರುತ್ತೆ ಎಲ್ಲರೂ ಸೀತೆಯ ಜತೆಗಾರರೆಲ್ಲ ಈ ಬೀಜಗಳು ಹರಡೋದು ಬೀಜ ಸೀಡ್ ಬಾಲ್ಸ್ ಹಾಕೋದು ಅಗ್ರಿಕಲ್ಚರ್ ಮಾಡೋದು ಸೀತೆ ಅಂದ್ರೆ ಹಂಗೆ ಸೆಳೆತ ಸೀತೆ ಅಂದ್ರೆ ಸೀರ ಜಾತ ಅಂತ ಸೀರ ಅಂದ್ರೆ ನೇಗಿಲು ನೇಗಿಲಿನಿಂದ ಹುಟ್ಟಿದವಳು ಅಂತ ಜನಕನಿಂದ ಕಲಿತವಳು ವಿದ್ಯೆ ಆದ್ರೆ ಜನಕನನ್ನ ಮೀರಿರ್ತಾಳೆ ಅಗ್ರಿಕಲ್ಚರ್ಲಿ ಹಾಗೆ ರಾಮಫಲ ಅಂತ ನಿಮ್ಗೆ ಹೇಳಿದ್ದೆ ಹನುಮಫಲ ಅಂತೂ ಕ್ಯಾನ್ಸರ್ಗೆ ವಾಸಿ ಮಾಡಿಬಿಡುತ್ತೆ ಹನುಮ ರಿಸರ್ಚ್ ಮಾಡಿರೋದು ಹನುಮಫಲ ರಾಮ ರಿಸರ್ಚ್ ಮಾಡಿರೋದು ರಾಮಫಲ ಲಕ್ಷ್ಮಣ ರಿಸರ್ಚ್ ಮಾಡಿರೋದು ಲಕ್ಷ್ಮಣ ಫಲ ಸ್ವಲ್ಪ ಹತ್ತಿರದಿಂದ ತೋರ್ಸ ಸ್ವಲ್ಪ ಬೆಂಡ್ ಮಾಡಿ ತೋರ್ಸ ಇದನ್ನ ಇವ್ರ ತಿಂದವರಿಗೆ ಗೊತ್ತು ಇದ್ರ ರುಚಿ ರಾಮನಷ್ಟೇ ರುಚಿ ರಾಮನಾಮದಷ್ಟೇ ರುಚಿ ರಾಮಫಲ ನಿಮ್ಗೆ ಇನ್ನೊಂದು ಇದನ್ನ ಬೆಳೆಸಿದವರು ಮುಕ್ತ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗೋದಿಲ್ಲ ಆದ್ರೆ ಪಾಟ್ ಅಲ್ಲಿ ತಂದು ಅದನ್ನ ಚೆನ್ನಾಗಿ ಪೋಷಿಸಿ ಈ ಭೂಮಿಯಲ್ಲಿ ಹೊಂದ್ಕೊಳ್ಳೋಂಗ್ ಮಾಡಿ ಇದನ್ನ ಬೆಳೆಸಿದ್ದಾರೆ ಇದು ಮನೆ ಮನೆಯವರು ಮಾಡಬೇಕು ಅಯ್ಯೋ ಮರ ಇದ್ರೆ ಸಾಕು ತೆಗೆದ್ರೆ ಸಾಕು ಪಾರ್ಕಿಂಗ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡೋ ಈ ಯುಗದಲ್ಲಿ ಗಿಡಗಳನ್ನು ಮನೆ ಮುಂದೆ ಹರಡಿದಾಳೆ ಮುಕ್ತ ಅಮ್ಮ ಎಂತ ವೃಕ್ಷ ಪ್ರೇಮಿ ಸಸ್ಯ ಪ್ರೇಮಿ ಕಡೆಗೆ ಹನಿಬಿ ಪ್ರೇಮಿ ಹನಿಬೀನ್ ಕೂಡ ಮನೇಲಿ ಸಾಕುವಂತ ಗುಣ ಬನ್ನಿ ಈ ಪ್ರಕೃತಿ ನಾವು ಇಷ್ಟಪಟ್ರೆ ಪ್ರಕೃತಿ ಎಷ್ಟು ಇಷ್ಟಪಡುತ್ತೆ ಅಂತ ಈ ಮನೆ ಮುಂದೆ ಒಂದು ಅದ್ಭುತ ತೋರಿಸ್ತೀನಿ ಬನ್ನಿ ಈ ಕಡೆ ಬನ್ನಿ ಚಿಟ್ಟೆಯ ಮೊದಲ ರೂಪ ಅನೇಕ ಚಿಟ್ಟೆ ಅನೇಕ ಜರಗಳನ್ನ ಬದಲಾಯಿಸುತ್ತೆ ಜರ ಅಂದ್ರೆ ಪೊರೆ ಅಂತ ಏಳು ಪೊರೆಗಳನ್ನು ಬದಲಾಯಿಸುತ್ತೆ ಚಿಟ್ಟೆ ಜೀವನದಲ್ಲಿ ಬನ್ನಿ ಇಲ್ಲಿದೆ ನೋಡಿ ಚಿಟ್ಟೆಯ ಪೊರೆಯ ರೂಪ ಅದು ಇದು ಮತ್ತೆ ಚಿಟ್ಟೆ ಆಗುತ್ತೆ ಹತ್ತಿರದಿಂದ ಸರಿ ಪೊರೆ ಅಂದ್ರೆ ಏಳು ಜ್ವರ ಅಂತ ರೇಷ್ಮೆ ಗುಡುಗೆ ಜ್ವರ ಜ್ವರ ಅಂತಾರೆ ಎಲ್ಲರೂ ಜ್ವರ ಜ್ವರ ಅನ್ಕೊಂಡಿದಾರೆ ಅದು ಜ್ವರ ಅಲ್ಲ ಜ್ವರ ಏಳನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ಐದನೇ ಜ್ವರ ರೇಷ್ಮೆ ಗೂಡಾಗತ್ತಲ್ಲ ಹಂಗೆ ಇದು ಕೂಡ ಅಷ್ಟೇ ಇದು ಜ್ವರ ಇಲ್ಲಿ ಒಳಗಡೆನೆ ಸೇರ್ಕೊಂಡಿರುತ್ತೆ ಚಿಟ್ಟೆ ತನ್ನ ರೂಪ ಬದಲಾವಣೆ ಮಾಡುತ್ತೆ ಇವೆಲ್ಲ ಏನು ಹೇಳ್ಕೊಡುತ್ತೆ ನಮಗೆ ಅಂದ್ರೆ ನಾವು ಜೀವನದಲ್ಲಿ ಬದಲಾಗಬೇಕು ಬದಲಾವಾದವರನ್ನ ನಂಬಬೇಕು ಅಂತ ಜನರು ಅವನು ಯಾವಾಗಲೂ ಸುಳ್ಳು ಹೇಳಿದ್ರೆ ಜೀವನ ಪರ್ಯಂತ ಅವನು ನಂಬೋದಿಲ್ಲ ಅವನು ನಾನು ಬದಲಾಗಿದ್ದೀನಿ ತಾಯಿ ಅಂದ್ರು ಅಂತ ಗಂಡನನ್ನು ಹೆಂಡತಿ ನಂಬಲ್ಲ ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರೆ ಪೊಲೀಸ್ ಅವರು ಹೊಡೆಯೋದು ಬಿಡಲ್ಲ ಎಲ್ಲರೂ ಬದಲಾಗ್ತಾರೆ ಎಲ್ಲಿ ಏನ್ ಕಳ್ತನ ಆದ್ರೂ ಹಳೆ ಲಿಸ್ಟ್ ಹುಡುಕ್ತಾರೆ ಪೊಲೀಸ್ ಅವರು ಅವ್ರನ್ನ ಎಳ್ಕೊಂಬಂದು ಅವ್ರನ್ನೇ ಇದು ಮಾಡ್ತಾರೆ ಇದೆಲ್ಲ ಮನುಷ್ಯ ಬದಲಾಗುವುದನ್ನ ನಂಬಬೇಕು ಬದಲಾಗ್ತಾನೆ ಮನುಷ್ಯ ಎಲ್ಲರೂ ಬದಲಾಗ್ತಾರೆ ಜೀವಿಗಳೆಲ್ಲ ಬದಲಾಗುತ್ತೆ ಬದಲಾವಣೆಯೇ ಬದುಕು ಮಾವು ನೋಡಿ ಎಷ್ಟು ಬಣ್ಣ ಬದಲಾಗಿಸಿದ ಮೇಲೆ ಹಣ್ಣಾಗುತ್ತೆ ಇದನ್ನ ನಾವು ತಿಳ್ಕೊಬೇಕು ಗೆಳೆಯರೆ ಈ ರೂಪ ನೀವು ಕಂಡ್ರೆ ಇದನ್ನ ಪೋಷಿಸಿ ಕಾಪಾಡಿ ಧನ್ಯವಾದ ಅಹೋರಾತ್ರ